ವೀಕ್ಷಕರೇ ಮಿಥುನ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಈ ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ನಿಮಗೆ ಶುಭ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಲಾಭಕಾರಕವಾದಂತಹ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯ ಲಾಭ ನಷ್ಟಗಳ ಲೆಕ್ಕಾಚಾರ ಬಹು ನಿರೀಕ್ಷಿತವಾಗಿರ್ತಕ್ಕಂತಹ ವಿಡಿಯೋ ಇದು ನಿಮಗಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ವಿಡಿಯೋದ ಕೊನೆಯಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಪರಿಹಾರಗಳನ್ನು ಕೂಡ ತಾವು ಈ ವಿಡಿಯೋದಲ್ಲಿ ತಿಳ್ಕೊಬೋದು ವಿಡಿಯೋ ನೋಡಿದ ಮೇಲೆ ನಿಮಗೆ ಉಪಯೋಗ ಆಯಿತಾ ಅಥವಾ ಆಗಲಿಲ್ವಾ ಅನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಮಿಥುನ್ ರಾಶಿಯವರ ತಕ್ಷಣ ಮಿಶೂರ ಮಿಥುನ್ ರಾಶಿಯವರ ರಾಷ್ಟ್ರಾಧಿಪತಿ ಬುಧ ಆಗಿರತಕ್ಕಂಥದ್ದು ಈ ಗಂಡು ಮತ್ತು ಹೆಣ್ಣು ಜೋಡಿ ಚಿತ್ರಗಳನ್ನು ಹೊಂದಿರತಕ್ಕಂತಹ ಲಾಂಛನವನ್ನು ಹೊಂದಿರತಕ್ಕಂತಹ ಮಿಥುನ್ ರಾಶಿಯವರು ನಿಮ್ಮ ಅದೃಷ್ಟ ಬಣ್ಣ ಯಾವುದು ಅಂತಂದರೆ ಹಸಿರು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟದ ದಿನಗಳು ಸೋಮವಾರ ಮತ್ತು ಬುಧವಾರ ಆಗಿರುವಂಥದ್ದು ನಿಮಗೆ ಅದೃಷ್ಟದ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿದ್ದರೆ ಅದೃಷ್ಟದ ಸಂಖ್ಯೆಗಳು ಐದು ಎರಡು ಆರು ಮೂರು ಆಗಿರುವಂಥದ್ದು ಇನ್ನು ಮಿತ್ರರಾಶಿ ಮೇಷ ಸಿಂಹ ತುಲಾ ಕನ್ಯಾ ಆದರೆ ಶತ್ರು ರಾಶಿ ಕಟಕ ರಾಶಿ ಆಗಿರತಕ್ಕಂಥದ್ದು ಅದೃಷ್ಟದ ದಿನಾಂಕ ಬಂದು ಐದು ಹದಿನಾಲ್ಕು ಇಪ್ಪತ್ತ್ಮೂರು ನಿಮಗೆ ಅದೃಷ್ಟದ ದಿನಾಂಕಗಳಾಗಿರುವಂಥದ್ದು ಈ ಮಿಥುನ್ ರಾಶಿಯವರ ತಕ್ಷಣ ಯಾವತ್ತಿಗೂ ಕರುಣಾಳುಗಳು ಯಾವತ್ತಿಗೂ ದಯಾಮಯಿಗಳು ದಯಾ ಗುಣವನ್ನು ಹೊಂದಿರುವಂಥವರು ಕಷ್ಟ ನೋವು ತೊಂದರೆ ತಾಪತ್ರೆಯಲ್ಲಿದ್ದರೆ ಮೊಮ್ಮಲ ಮರುಗುವಂತಹ ವ್ಯಕ್ತಿಗಳು ಅಂತಂದರೆ ಅದು ಮಿಥುನ್ ರಾಶಿಯವರು ಅಂತ ಹೇಳಬೇಕು ಇಂತಹ ಮಿಥುನ್ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನೋಡಿ ಈ ಒಂದು ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಕೆಲವೊಂದು ಮಧ್ಯದಲ್ಲಿ ಎಚ್ಚರಿಕೆಗಳು ಕೂಡ ಇದೆ ನೋಡಿ ನಿಮ್ಮ ಒಂದು ಬುದ್ಧಿವಂತಿಕೆ ಇದೆಯಲ್ಲ ಆ ಬುದ್ಧಿವಂತಿಕೆ ನಿಮ್ಮ ಜ್ಞಾನ ನಿಮ್ಮ ಅನುಭವ ನಿಮ್ಮ ಅರಿವು ನಿಮ್ಮ ಚಾಕಚಕ್ಯತೆ ನಿಮ್ಮ ಸಮಯ ಪ್ರಜ್ಞೆ ಇದು ನಿಮ್ಮ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ನೀವು ಆ ಸಂದರ್ಭವನ್ನು ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದೀರಿ ಯಾವ ರೀತಿ ಅದನ್ನು ಬಳಸ್ಕೊಳ್ತಾ ಇದ್ದೀರಿ ಅನ್ನೋದ್ರ ಮೇಲೆ ನಿಮಗೆ ಫಲ ಅವಲಂಬಿತವಾಗಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಯಾವುದೇ ಒಂದು ಕೆಲಸದಲ್ಲಿರಲಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಅಳವಡಿಸ್ಕೊಳ್ಳಿ ಸಮಯ ಪ್ರಜ್ಞೆಯನ್ನು ಅಳವಡಿಸ್ಕೊಳ್ಳಿ ಎಷ್ಟು ಮಾತಾಡಬೇಕು ಎಷ್ಟು ಸಾಲ ತೆಗಿಬೇಕು ಎಷ್ಟು ದುಡ್ಡು ಇಟ್ಕೋಬೇಕು ಎಷ್ಟು ಖರ್ಚನ್ನು ಮಾಡ್ಕೋಬೇಕು ಇದರ ಪರಿವು ನಿಮಗೆ ಇತ್ತು ಅಂತಂದರೆ ಖಂಡಿತವಾಗಿಯೂ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ನೀವು ಈ ತಿಂಗಳಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ನೀವು ಗಮನದಲ್ಲಿಟ್ಟುಕೊಂಡು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಈ ವಿಡಿಯೋ ನೋಡಿದ ಮೇಲೂ ಕೂಡ ಇದರ ಬಗ್ಗೆ ಹೆಚ್ಚಿನ ಸಮಯವನ್ನು ಕೆಲಸದ ಕಡೆ ವಿನಿಯೋಗಿಸ್ ಕೊಡುವಂತಹ ಪ್ರಯತ್ನವನ್ನು ನೀವು ಇನ್ನು ಮಾಡ್ಕೋಬೇಕಾಗತ್ತೆ ಹಣಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ ತೊಂದರೆ ಇದ್ದರೂ ಕೂಡ ಆ ಸಮಸ್ಯೆಗಳು ಸರಿಯಾಗೋದಕ್ಕೆ ಏನು ಬೇಕೋ ಅದೆಲ್ಲ ವಾತಾವರಣ ಸೃಷ್ಟಿಯಾಗುತ್ತೆ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಆದರೆ ನಿಮಗೆ ಯಾವುದು ಎಚ್ಚರಿಕೆ ಅಂತಂದರೆ ಖರ್ಚಿನ ಮೇಲೆ ಕಡಿವಾಣ ಹಾಕ್ತಕ್ಕಂಥದ್ದು ನೋಡಿ ದುಡ್ಡು ಬರ್ತಾ ಇದೆ ಬಂದಿರುವಂತಹ ದುಡ್ಡನ್ನು ಯಾವ ರೀತಿ ಖರ್ಚನ್ನು ಮಾಡ್ಕೋಬೇಕು ಅದನ್ನು ಯಾವ ರೀತಿ ಬಳಸ್ಕೋಬೇಕು ಎಷ್ಟು ಬಳಸ್ಕೋಬೇಕು ಎಷ್ಟು ಉಳಿಸ್ಕೋಬೇಕು ಅನ್ನುವಂಥದ್ದು ಒಮ್ಮೆಮ್ಮೆ ಲೆಕ್ಕವೇ ತಪ್ತಾ ಇದೆ ಅಂತ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮಗೆ ಆ ಖರ್ಚಿಗೆ ಕಡಿವಾಣವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಹಣಕಾಸಿನಲ್ಲಿ ಬಹಳಷ್ಟು ವೃದ್ಧಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನೂ ಕೆಲವೊಂದು ಜನರಿಗೆ ವಾಹನದ ಲಾಭಗಳಾಗುವಂಥದ್ದು ನೀವೇನಾದರೂ ಆಸ್ತಿ ಕೊಳ್ಳಬೇಕು ಮನೆ ಕೊಳ್ಳಬೇಕು ಸೈಟ್ ಕೊಳ್ಳಬೇಕು ಹೊಲ ತೆಗೆದುಕೊಳ್ಬೇಕು ಬೆಲೆ ಬಾಳುವಂಥ ವಸ್ತು ತೆಗೆದುಕೊಳ್ಬೇಕು ವಾಹನ ಕೊಳ್ಳಬೇಕು ಅನ್ನುವಂಥ ಏನಾದರೂ ಇದ್ದರೆ ಖಂಡಿತವಾಗಿಯೂ ಅವಕಾಶಗಳೇನು ತುಂಬ ಚೆನ್ನಾಗಿದೆ ಅದನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ ನೀವೇನಾದರೂ ಕುಳ್ತಿದ್ದೀರಿ ಅಂತಂದರೆ ನೀವು ಕೆಲಸ ಹುಡುಕ್ತಾ ಅಂತಂದ್ರೆ ಅವಕಾಶಗಳು ಸೃಷ್ಟಿ ಆಗ್ತವೆ ಅದು ಓನ್ ಆಗಿರ್ಬೋದು ಸರ್ಕಾರಿ ಇರ್ಬೋದು ಅರೆ ಸರ್ಕಾರಿ ಇರ್ಬೋದು ಬಿಸ್ನೆಸ್ ಇರ್ಬೋದು ನಿಮಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಜನರಿಗೆ ಆಸ್ತಿ ಅಂತಸ್ತನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಮಕ್ಕಳಾಗಲಿಲ್ವಾ ಅಥವಾ ಸಂತಾನದ ಸಮಸ್ಯೆಗಳಿದೆ ಅಂತ ಚಿಂತೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಸಂತಾನದ ಲಾಭಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಾನು ಬಹಳಷ್ಟು ಹಿಂದಿನ ವಿಡಿಯೋಗಳಲ್ಲೂ ನಿಮಗೆ ಹೇಳಿದ್ದೀನಿ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಸ್ವತಂತ್ರವಾಗಿ ಮಾಡಿ ಬೇರೆಯವ್ರ ಮೇಲೆ ಡಿಪೆಂಡಾಗಿ ಮಾಡಲಿಕ್ಕೆ ಹೋಗಬೇಡಿ ನನ್ನ ಕೆಲಸ ಯಾರೋ ಒಬ್ಬರು ಮಾಡ್ತಾರೆ ಅಣ್ಣ ಮಾಡ್ತಾನೆ ತಮ್ಮ ಮಾಡ್ತಾನೆ ಆಳುಮಕ್ಕಳು ಮಾಡ್ತಾರೆ ನನ್ನ ಕೈ ಕೇಳೋಕ್ಕೆ ಕೆಲಸ ಮಾಡ್ತಕ್ಕಂಥವ್ರು ಮಾಡ್ಬೋದು ನನಗೆ ಬೇಕಾದವರು ಫ್ರೆಂಡ್ಸು ರಿಲೇಷನ್ ಯಾರೋ ಒಂದು ಮಾಡ್ಬೋದು ಅಂತ ತಿಳ್ಕೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡಾಗಿ ನೀವು ಯಾವುದನ್ನು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಯಾವ ಕೆಲಸ ಮಾಡುವಂಥದ್ದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಏನೇ ಮಾಡಿದರೂ ಕೂಡ ಸ್ವತಂತ್ರವಾಗಿ ಮಾಡಿ ಖಂಡಿತವಾಗಿಯೂ ಅದರಿಂದ ನಿಮಗೆ ಫಲಗಳು ಸಿಗುವಂಥ ಸಾಧ್ಯತೆಗಳಿದೆ ಇನ್ನು ನಿಮಗೆ ಈ ಮೂಲ ವೃತ್ತಿಯಿಂದ ಏನು ಲಾಭ ಇದೆ ಉಪವೃತ್ತಿಯಿಂದ ಅಂದ್ರೆ ನಿಮ್ಮ ಕುಲಕಸಬುಗಳಾಗಿರ್ಬೋದು ಪೂರ್ವದಿಂದ ಮಾಡ್ಕೊಂಡು ಬಂದಿರುವಂಥ ಕೆಲಸಗಳಾಗಿರ್ಬೋದು ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು ಇಂಥದ್ರಿಂದ ನಿಮಗೆ ಹಣಕಾಸಿನ ಹರಿವು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಇನ್ನು ಬಹಳಷ್ಟು ವಿಷಯಗಳನ್ನು ನಾನು ಮುಖ್ಯವಾದಂತ ವಿಚಾರಗಳನ್ನು ತಿಳಿಸುವಂತದ್ದಿದೆ ಅಷ್ಟೇ ಮುಖ್ಯವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬನ್ನಿ ಬನ್ನಿ ಬಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ಎಂಬತ್ತರಿಂದ ನೂರು ಪುಟದ ಜನ್ಮ ಜಾತಕ ಫಲ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಆದಂಥ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಸರಳವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರುವಂಥದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ಹಾಗೂ ವಿಶ್ವಾಸದಿಂದ ಅನ್ನುವಂಥ ಮಾತನ್ನು ಹೇಳ್ತಾ ನೋಡಿ ಈ ಫೆಬ್ರವರಿ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ನೀವು ಯಾವುದೇ ಒಂದು ಉದ್ಯಮ ಮಾಡ್ತಾ ಇದ್ದೀರಾ ವ್ಯಾಪಾರ ಮಾಡ್ತಾ ಇದ್ದೀರಾ ವಹಿವಾಟು ಮಾಡ್ತಾ ಇದ್ದೀರಾ ನೀವು ಕೃಷಿಕರೇ ಆಗಿರಿ ಅಥವಾ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೇ ಆಗಿರಿ ನೀವು ಸರ್ಕಾರಿಯಲ್ಲೇ ಇರಿ ಅರ ಸರ್ಕಾರಿಯಲ್ಲಿರಿ ನೀವು ಆಲ್ ಆ್ಯಂಡ್ ಸೋಲ್ ಈ ಮಿಥುನ್ ರಾಶಿಯವರು ಏನೇ ಒಂದು ವೃತ್ತಿ ಮಾಡ್ತಾ ಇದ್ದರೆ ಆ ವೃತ್ತಿಯಲ್ಲಿ ಹೆಚ್ಚಿನ ಸಮಯವನ್ನು ವಿನಿಯೋಗಿಸಿದ್ರೆ ಖಂಡಿತವಾಗಿಯೂ ಹಣಕಾಸಿನ ಲಾಭಗಳು ಪ್ರಯೋಜನಗಳು ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಪ್ರಯೋಜನ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಉದ್ಯಮಿಗಳಿಗೆ ನಿರೀಕ್ಷಿತ ಮಟ್ಟದಲ್ಲಿ ಲಾಭಾಂಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಟಿ ವಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕಿರುತೆರೆಯಲ್ಲಿ ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಕಲಾವಿದರಿಗೆ ಮಹತ್ತರವಾಗಿರತಕ್ಕಂತಹ ಅವಕಾಶಗಳು ಕಂಡು ಬರುತ್ತೆ ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಅವಕಾಶಗಳು ಕಂಡು ಬರುತ್ತೆ ಒಳ್ಳೆ ಒಳ್ಳೆ ಅವಕಾಶಗಳು ಹುಡ್ಕೊಂಡು ಬರ್ತವೆ ಕಲಾವಿದರಿಗೆ ತುಂಬ ಅಂದರೆ ತುಂಬ ಅನುಕೂಲತೆಗಳು ಕಂಡು ಆದ್ರೆ ಸಿಕ್ಕಿರುವಂತಹ ಅವಕಾಶ ಸರಿಯಾಗಿ ಸದ್ವಿನಿಯೋಗ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಿಥುನ್ ರಾಶಿಯವರು ಈ ತಿಂಗಳಲ್ಲಿ ಮಾಡ್ಕೋಬೇಕಾಗುತ್ತೆ ಇನ್ನು ಹಣಕಾಸಿನ ಉದ್ದಿಮೆ ಮಾಡ್ತಾ ಇದ್ದೀರಾ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀರಾ ಉನ್ನತವಾಗಿರತಕ್ಕಂತಹ ಸ್ಥಾನಮಾನಗಳು ನಿಮ್ಗೆ ಸಿಗುತ್ತೆ ನೀವು ಮಾಡುವಂತ ಕೆಲಸದಲ್ಲಿ ನಿಮ್ಗೆ ಗೌರವ ಸಿಗುತ್ತೆ ಸಾರ್ವಜನಿಕ ವಲಯದಲ್ಲಿ ನೀವು ಗುರುತಿಸ್ಕೊಳ್ತಾ ಇರತಕ್ಕಂಥದ್ದು ಸಾರ್ವಜನಿಕರಲ್ಲಿಯೂ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಗಳು ಸಂಗ್ರಹಣೆ ಆಗುತ್ತೆ ನಿಮಗೊಂದು ಗೌರವ ಸ್ಥಾನಮಾನಗಳು ಸಿಗ್ತವೆ ಇನ್ನು ಜೊತೆಗೆ ಈ ರಾಜಕಾರಣಿಗಳಿಗೆ ಒಂದು ಆತಂಕ ಇರುತ್ತೆ ನಾವು ಮಾಡುವಂಥ ಕೆಲಸದಲ್ಲಿ ಅಂದುಕೊಂಡಂಥ ಅಭಿವೃದ್ಧಿ ಆಗುತ್ತಾ ಆಗಲ್ವ ನಾವು ಅಂದುಕೊಂಡಂಥ ಕೆಲಸ ಸುಲಭವಾಗಿ ನಡೀತದಾ ನಡೆಯಲ್ವ ನಾನು ಕಟ್ಟಿ ಕಣ್ಣಿಟ್ಟಿರುವಂತಹ ಆ ಕೆಲಸ ಅಥವಾ ಆ ಹುದ್ದೆ ಸಿಗುತ್ತಾ ಸಿಗಲ್ವ ಈ ರೀತಿಯಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ಗಳು ಲೆಕ್ಕಾಚಾರಗಳು ಸಾಕಷ್ಟು ತುಂಬಿರುತ್ತೆ ಆದರೆ ಆತಂಕಗಳು ಮನೆ ಮಾಡಿ ಕುಂತಿರುತ್ತೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಹೆಚ್ಚು ಚಿಂತೆ ಮಾಡಲಿಕ್ಕೆ ಹೋಗಬಾರ್ದು ಮತ್ತು ಎಲ್ಲರನ್ನ ಪ್ರೀತಿಸುವಂತಹ ಪ್ರಯತ್ನವನ್ನು ರಾಜಕಾರಣಿಗಳು ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಸಾಲವನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಸಾಲವನ್ನು ಕೊಡುವಂತಹದ್ದು ಅಥವಾ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಯಾವುದೋ ಒಂದು ಮುಖ್ಯವಾಗಿರ್ತಕ್ಕಂಥ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ತಾ ಇದ್ದೀರಿ ಅಂತಂದರೆ ಅಂತಂದ್ರೆ ಸ್ವಲ್ಪ ನೀವೇನು ಸಹಿ ಮಾಡ್ತಾ ಇದ್ದೀರಿ ನೀವು ಬಿಸ್ನೆಸ್ ಕೆಲಸದಲ್ಲಿರ್ಬೋದು ಅಥವಾ ನಿಮ್ಮ ಬೇರೆ ಬೇರೆ ವ್ಯವಹಾರಗಳಾಗಿರ್ಬೋದು ಸ್ವಲ್ಪ ಪ್ಯೂರಿಟಿಯನ್ನು ಚೆಕ್ ಮಾಡ್ಕೋಬೇಕು ಬೇರೆಯವರ ಒಂದು ನಂಬಿಕೆಯನ್ನು ಚೆಕ್ ಮಾಡಿಕೊಂಡು ನೀವು ಆ ವ್ಯವಹಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು ಬಹಳ ಒಳ್ಳೆಯದು ಇದ್ರ ಬಗ್ಗೆ ನಿಮಗೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅಂದರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಇದೆ ಅಲ್ಲೇ ನಾನು ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡೋದರಿಂದ ನೀವು ಅಂದುಕೊಂಡಿದ್ದಕ್ಕಿಂತ ಅದ್ಭುತವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಆಯಿತಾ ಇನ್ನು ನಾನು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರ ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಈ ಫೆಬ್ರವರಿ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕು ಕೂಡ ಸಿಗುತ್ತೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಬರ್ತಕ್ಕಂತಹ ಹನ್ನೆರಡು ರಾಶಿಯವರ ರಾಶಿ ಫಲದ ಒಂದು ಲಿಂಕು ಕೂಡ ಸಿಗುತ್ತೆ ನಿಮಗೆ ವರ್ಷ ಭವಿಷ್ಯದ್ದು ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರತಕ್ಕಂಥ ರಾಶಿ ಫಲವನ್ನು ನೀವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಯಿತಾ ಇನ್ನು ಈ ಒಂದು ತಿಂಗಳಲ್ಲಿ ನಿಮಗೆ ಪರಿಹಾರ ಅಂತ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫೆಬ್ರವರಿ ತಿಂಗಳಲ್ಲಿ ಶೇಷದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಾಗ ಕ್ಷೇತ್ರದ ದರ್ಶನ ಮಾಡ್ತಕ್ಕಂಥದ್ದು ನಾಗದೇವತೆಗಳ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಜೊತೆಗೆ ಶಿವ ಸಹಸ್ರನಾಮ ಕೂಡ ಪಠಣೆಯನ್ನು ಮಾಡಿಕೊಳ್ಳಿ ಇನ್ನು ನಿಮಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಮನೆಯ ಈಶಾನ್ಯದ ಮೂಲೆಯಲ್ಲಿ ಭಾರವಾದಂತಹ ವಸ್ತುವನ್ನು ಇಡದೇ ಇರುವಂಥದ್ದು ಒಳ್ಳೆಯದು ಭಾರವಾಗಿರ್ತಕ್ಕಂಥ ವಸ್ತು ಈಶಾನ್ಯ ಭಾಗದಲ್ಲಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡುವಂಥದ್ದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದಲ್ಲ ತುಂಬ ನಿಮಗೆ ಸರಳವಾದ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳನ್ನು ತಿಳಿಸಿರ್ತಕ್ಕಂಥದ್ರಿಂದ ಅದನ್ನು ಮಾಡಿಕೊಳ್ಳಿ ದೈವ ಕೃಪೆಗೆ ಪಾತ್ರವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ಪ್ರೀತಿಸಿ ಸಂಕಷ್ಟಗಳಿಂದ ಮುಕ್ತರಾಗಿ ಖಂಡಿತವಾಗಿಯೂ ಒಳ್ಳೆಯ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ತ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು